ನಮಸ್ಕಾರ ವೀಕ್ಷಕರೇ, ನಯಾ ಟಿವಿಯ ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳ್ದಂತೆ ವಿಶ್ವಾಮಿತ್ರರು ಸಿದ್ಧಾಶ್ರಮವನ್ನು ರಾಮ ಹಾಗೂ ಲಕ್ಷ್ಮಣೆಗೆ ತೋರಿಸಿ ಇದೇ ನೀವು ಉಳಿದುಕೊಳ್ಳುವ ಜಾಗ ಹಾಗೂ ಯಾನ ನಡೆಯುವ ತಾಣ ಅಂತ ಹೇಳಿ ಸಿದ್ಧಾಶ್ರಮನೆಲ್ಲ ತೋರಿಸಿ ಹೇಳಿದ್ರು. ಅದಾದ ನಂತರ ಯಾಗದ ಒಂದು ಪ್ರಾರಂಭ ಆಗುತ್ತೆ, ಅದರ ತಯಾರಿ ಆಗುತ್ತೆ, ಅದರ ವಿಚಾರನ ನಾನು ಈ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ. ಅದಾದ ನಂತರ ವಿಶ್ವಾಮಿತ್ರರು ರಾಮ ಹಾಗೂ ಲಕ್ಷ್ಮಣರಿಗೆ ಹೇಳ್ತಾರೆ, ಓಂಕಾರ ಮತ್ತು ಜೇನ್ಕಾರ ಪ್ರಾರಂಭ ಆದಾಗ ನಾಲ್ಕು ಕಡೆಗಳಿಂದ ದೈತ್ಯರು ಅಸುರರು ಬಂದು ಈ ಯಾಗನ ನಿಲ್ಸೋದಕ್ಕೆ ಬರ್ತಾರೆ. ಅದಕ್ಕೆ ನೀವೇ ಮುಂದೆ ನಿಂತ್ಕೊಂಡು ನಿಮ್ಮ ಅಸ್ತ್ರಗಳನ್ನೆಲ್ಲ ಕೊಟ್ಟಿದ್ದೀರಲ್ಲ, ಅದನ್ನು ನೀವು ಉಪಯೋಗಿಸ್ಕೊಂಡು ಆ ದೈತ್ಯರನ್ನು ವಧೆ ಮಾಡಬೇಕು, ಅವ್ರನ್ನ ಸಂಹಾರ ಮಾಡಬೇಕು, ಅದೇ ನಿಮ್ಮ ಗುರಿ ಅಂತ ವಿಶ್ವಾಮಿತ್ರರು ಹೇಳ್ತಾರೆ. ಅದನ್ನು ಕೇಳಿ ರಾಮ ಲಕ್ಷ್ಮಣರು ಹೇಳ್ತಾರೆ, ಗುರುಗಳೇ, ನೀವು ಅಪ್ಪಣೆ ಕೊಟ್ಟಂತೆ ಆಗಲಿ, ಯಾವ ದೈತ್ಯ ಯಾವ ಅಸುರರು ಈ ಯಾಗ ನಡೆಯುವ ಜಾಗಕ್ಕೆ ಬಂದು ಈ ಯಾಗನ ನಿಲ್ಲಿಸೋದಕ್ಕೆ ಸಾಧ್ಯ ಮಾಡ್ದಂಗೆ ನಾವಿಬ್ಬರು ಆ ಯಾಗನ ಯಶಸ್ವಿಯಾಗಿ ನಡೆಸ್ಕೊಡ್ತೀವಿ ಅಂತ ಆಣೆ ಮಾಡಿ ವಿಶ್ವಾಮಿತ್ರರಿಗೆ ಅವರು ಯಾವುದೇ ಯೋಚನೆ ಬರ್ದಂಗೆ ನೋಡ್ಕೋತಾರೆ. ಕೂಡಲೇ ರಘುನಂದರರು ಆಗಲಿರುವ ಯಾಗ ರಕ್ಷಣೆಗಾಗಿ ಕಟ್ಟಿಬದ್ಧವಾಗಿ ನಿಂತರು. ಅದನ್ನು ನೋಡಿ ಮಹರ್ಷಿಗಳಾದ ವಿಶ್ವಾಮಿತ್ರ ತುಂಬ ಆನಂದಕ್ಕೆ ಒಳಗಾದರು. ಮಹರ್ಷಿಗಳು ಸುಚರ್ಭೂತರಾಗಿ ಯಜ್ಞಕುಂಡದ ಸಿದ್ಧತೆಗಳನ್ನೆಲ್ಲ ಅಣಿಗೊಳಿಸಿದ್ರು. ಅಗ್ನಿಯನ್ನು ಪ್ರಜ್ವಲಗೊಳಿಸಿ ಅಗ್ನಿಕುಂಡದ ಸುತ್ತಲೂ ಮಂಡಲವನ್ನು ರಚಿಸಿ ಯಜ್ಞ ಕಾರ್ಯವನ್ನು ಶುರು ಮಾಡಿದ್ರು. ವಿಶ್ವಾಮಿತ್ರರು ದೀಕ್ಷಾಬದ್ಧರಾಗಿ ಅವರೆಲ್ಲರ ನಡುವೆ ನಕ್ಷತ್ರಗಳ ನಡುವೆ ಚಂದ್ರನಂತೆ ಕಂಗೊಳಿಸ್ತಾ ಇದ್ರು. ಯಾಗ ಕಾರ್ಯ ಪ್ರಾರಂಭ ಆಗುತ್ತಿದ್ದಂತೆ ಯೋಗದ ಧೂಮ ಬಾ ನೇರ ತೊಡಗಿತ್ತು. ಅಂದರೆ ಆಕಾಶಕ್ಕೆ ಮುಟ್ಟುವಷ್ಟು ಧೂಮ ಎಲ್ಲ ಕಡೆ ಕಾಣಿಸ್ಕೊಳ್ತು. ಹೋಮದ ವಾಸನೆ ಎಲ್ಲ ಕಡೆ ಸುತ್ತುವರಿತಿದ್ದಂತೆ ಅಲ್ಲಿದ್ದ ದೈತ್ಯರಿಗೆ ಆ ವಾಸನೆ ತಲುಪಿ ಅವರ ಒಡೆಯರಾದ ಸುಬಾಹು ಮಾರೀಚರಿಗೆ ಈ ಸುದ್ದಿನ ಆ ದೈತ್ಯರು ತಲುಪಿಸಿದ್ರಂತೆ. ಆ ಕೂಡಲೇ ಸುಬಾಹು ಮಾರೀಚರಿಬ್ಬರು ಅವರ ದೈತ್ಯಗಣರೊಂದಿಗೆ ಆ ಯಜ್ಞ ನಡೀತಿರುವ ಯಜ್ಞಶಾಲೆಗೆ ದಾಳಿ ಹಾಕಿದ್ರು. ಮುಂದಿನ ಸಂಚಿಕೆಯಲ್ಲಿ ಇನ್ನೇನಾಗುತ್ತೆ ಎಂಬ ವಿಚಾರ ನಾನು ತಿಳಿಸ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಯಾ ಟಿವಿ ದಿನಕ್ಕೊಂದು ಕತೆ ಕಾರ್ಯಕ್ರಮ. ಲೈಕ್, ಕಮೆಂಟ್, ಶೇರ್ ಮಾಡೋದು ಮರಿಬೇಡಿ. ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.